ಬಾಡಿ ತಗೊಂಬಂದ್ ಹಂಗ ಇಟ್ಟೋಗಿದ್ದಾರೆ, ಅದಕ್ಕೆಲ್ಲ ಯಾರ ಜವಾಬ್ದಾರಿ? ಇಲ್ಲಿ ನಾಯಿ ಹಂದಿಗಳೆಲ್ಲ ಎಳಿದ್ರೆ ನಾಳೆ ದಿವಸ ಯಾರ ಬಂದ್ ನೋಡ್ತಾರೆ? ಇಲ್ಲಿ ಸಣ್ಣ ಚಿಕ್ಕ ಮಕ್ಳು ಮರಿ ಎಲ್ಲ ಇರೋದಿಲ್ಲಿ, ವಯಸ್ಸಾದವರು ಇದಾರೆ. ಸಂಜೆ 6 ಗಂಟೆಯಿಂದ ಬಂದು ಇಲ್ಲೆಲ್ಲ ಇದ್ ಮಾಡಿದ್ದಾರೆ. ನಾವ್ ಅಷ್ಟು ವಿರೋಧ ಮಾಡಿದ್ರು ಬಿಡ್ಲಿಲ್ಲ ನಮಗೆ, ಅಲ್ಲಿ ತಗೊಂಡೋಗಿ ಇದ್ ಮಾಡಿದ್ದಾರೆ. ಬಾಡಿ ಇಟ್ಟೋಗಿದ್ದಾರೆ, ಅವರು ಕೇಳಕ್ ಹೋಗಿದ್ದೆ ಪೊಲೀಸ್ನವರೆಲ್ಲ ಮಾಡಿದ್ದಾರೆ. ಇವ್ರಿಗೂ ಹೊಡೆದಿದ್ದಾರೆ, ಬಹಳ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ. ಸುದ್ದಿಗೂ ಹೋಗಲ್ಲ, ಯಾರ ಗಲಾಟಿಗೂ ಹೋಗಲ್ಲ, ಯಾರ ಅವ್ರ ಗಂಡ ಹೆಂಡತಿ ಮಾಡ್ಕೊಂಡು ಪಾಪ ಅವ್ರ ಯಾರ ತಂಟೆಗೂ ಹೋಗಲ್ಲ, ಯಾರ ಗಂಡ ಮಕ್ಳು ಇಲ್ಲ, ಯಾರಿಲ್ಲ, ಒಂದೇ ಒಂದು ಗಂಡ ಹೆಂಡತಿ ತಿನ್ನೋದು ಸರ್. ಅವ್ರಿಗೆ ಯಾರು ಹಂಗೆ ಇಲ್ಲ ಅಂತ ಹೋಗೋದಿಲ್ಲ. ನಾವು ಇವಾಗ ಐತಲ್ಲ, ನಮ್ಗೆ ಇದು ಸುಡ್ದಲ್ಲೇ ಹಂಗೆ ಹೋಗಿರೋದು ಗೊತ್ತಿಲ್ಲ. ನಾವ್ ಇವಾಗ ಐತಲ್ಲ ಅಮ್ಮ ಬಂದು ಹೇಳಿದ್ರೆ ಅಂತ ನಾವ್ ಸುಮ್ನೆ ಆಗ್ಬಿಟ್ವಿ. ಇವ್ರು ಬಂದು ಹೊಡೆದ ಗಲಾಟೆ ಮಾಡೋದಿಲ್ಲ, ಇನ್ನೂ ಗಲಾಟೆ ಮಾಡೋದಿಲ್ಲ, ನಾವ್ ಸುಟ್ಟಿದಾರೆ ಬಿಡ್ರಿ ಇವಾಗ ಹೋಯ್ತಲ್ಲ ಅಂತ ಹೇಳಿ ಸುಮ್ನೆ ಆಗ್ಬಿಟ್ವಿ. ಆಮೇಲೆ ಹುಡ್ಗಾನ ಈ ಮಶಾನಮ್ಮನ ಹೋಗಿ ನೋಡೈತಲ್ಲ, ಅವಾಗ ಗೊತ್ತಾಗಿರೋದು ಇದು ಸುಟ್ಟಿಲ್ಲ. ಸಾಯಂಕಾಲ ಬಂದಿದ್ದೇನೆ, ಇನ್ನೂ ಸುಟ್ಟಿಲ್ಲ. ಯಾರು ಟಾಟಾ ಮಾಡಿದ್ದಾರು? ಪೊಲೀಸ್ ಅವರು ಹೊಡೆದಿದ್ದಕ್ಕೆ ಟಾಟಾ ಮಾಡಿ ಹೋಗ್ತಾರೆ. ಮಾಡಿದ್ರು ಸುಳ್ದಾರೆ ಹಂಗೆ ಹೋದ್ವಲ್ಲ ಬಡವ್ರೆಲ್ಲ ಸತ್ತೋಗ್ಲಿ, ನಾವೇ ಇರೋಣ ಶ್ರೀಮಂತ ಅಂತ ಟಾಟಾ ಮಾಡ್ತಾರೆ. ಅಲ್ಲಿರೋ ಊಟ ಏನು 24 ಗಂಟೆ ಟೈಮ್ ಸಿಗತ್ತಾ? ಇಲ್ಲ, ಇರೋ ಅಷ್ಟು ತಿನ್ಕೊಂತವೆ. ಇಲ್ಲಿ ಊರಲ್ಲೇ ತಿರ್ಗಾಡೋದ್ರಿ ನಾವು ನಾಯಿಗಳೆಲ್ಲ. ಇಲ್ಲಿ ಸ್ಪ್ರೆಡ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಮಕ್ಳು ಮರಿಗೆ ಯಾವಾಗ ಸುಡ್ತೀನಿ ಅಂತ ಹೇಳಿದ್ರು? ಏನು ಹೇಳಿಲ್ಲ ಸರ್ ಅವರು. ಬಂದ್ರು ಬಟ್ ಇಷ್ಟು ವರ್ಷಕ್ಕಿದೆ ಮೊದಲನೇ ಬಾರಿ ಆಗಿದ್ದು ಅನ್ಸತ್ತೆ. ಹಿಂಗೆ ಹೆಣ ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಬಂದು ಸುಡ್ತೀವಿ ಅಂತ ಹೇಳೋದು ಇಷ್ಟು ವರ್ಷಕ್ಕೆ ಮೊದಲು. ಉದಾಹರಣೆ ಇಲ್ಲೇ ಇಲ್ಲ, ಕೊರೋನಾ ಬಾಡಿ ಅಂತ ಬಂದೇ ಇಲ್ಲ ಸರ್ ಅಲ್ಲಿಗೆ. ಕೊರೋನಾ ಬಾಡಿ ಬಿಡು, ಈ ಬಾಡಿ ಯಾರು ಬಿಟ್ಟು ಹೋಗಲ್ಲ ಸರ್. 3/4% ಸುಟ್ಟು ಹೋಗ್ತಾರೆ ಹೊರತು ಕಾಲ್ ನೋಡ್ಕೊಳ್ಳಮ್ಮ ನೀನು ಇಷ್ಟಿದೆ ಮಾಡ್ಕೊಳ್ಳಿ ನೀನ್ ನೋಡ್ಕೊಂಡಿರಮ್ಮ ಅಂತ ಹೇಳಿ ಹೋಗ್ತಾರೆ. ನಿಮ್ಗೆ ಆಗಿದ್ದು ಯಾರಿಗೂ ನೋಡಿಲ್ಲ ಸರ್. ನಾನ್ ಮಾಡಿದೀನಿ ಸರ್, ಅರ್ಧ ಅದ್ ಫುಲ್ ಬರ್ನಾಗವ್ರಿಗೆ ಇದ್ದು ನನ್ ಮನೆಗೆ ಬರ್ತೀನಿ ಸರ್, ನಾನು ನಮ್ಮ ವಾಚ್ಮ್ಯಾನ್ ಸೇರಿ ಅದ್ ಬರ್ ಮಾಡೇ ಮಕ್ಕೊಳ್ಳೋದು ಸರ್. ಇದ್ ಮಾಡಿದ್ರೆ ನಾಯಿಗಳು ಹಂದಿಗಳು ಪ್ರಸಂಗ ಬರ್ಬೋದಾ? ನಾಯಿ ಅಂದಿ ಎಳಿಲೇ ಎಳಿತಾವ ಸರ್, ಬಿಡಲ್ಲ. ಯಾಕ ಪಕ್ಕದಲ್ಲಿ ಅಲ್ಲಿ ಇಟ್ಟು ಈ ಕಡೆ ಬಂದ್ರೆ ನಾಯಿ ಮುಸ್ ನೋಡ್ತಾವ ಸರ್.